ಕಳೆದ ಎಂಟು ತಿಂಗಳಿನಂಚೆ ಕೃಷಿ ಪರಿಷದವರು ನಮ್ಮ ಫಾರ್ಮ್ನ ವಿಸಿಟ್ ಮಾಡಿದರು ಸೊ ಮತ್ತೆ ಅವರು ಈಗ ನಮ್ಮ ಫಾರ್ಮ್ಗೆ ಬಂದಿದ್ದಾರೆ ಸೊ ನಮ್ಮ ಫಾರ್ಮ್ ಯಾವ ರೀತಿ ಡೆವಲಪ್ ಆಗಿದೆ ಏನಾಗಿದೆ ಅನ್ನೋ ಪ್ರತಿಯೊಂದು ಕೂಡ ತಿಳ್ಕೊಂಡು ಹೋಗೋಣ ಅಂತ ಬಂದಿದ್ದಾರೆ ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ ಎಲ್ರಿಗೂ ನಮಸ್ಕಾರ ಸರ್ ಅದರ ರಾಕೇಶ್ ಅಂತೇಳಿ ಕಳೆದ ಒಂದೂವರೆ ವರ್ಷದಿಂದ ಅಕ್ಷಯ ಕಲ್ಪದಲ್ಲಿ ತರಬೇತಿ ವರ್ಗದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಕೆಲಸ ಏನಪ್ಪ ಅಂದರೆ ಅಕ್ಷಯ ಕಲ್ಪಕ್ಕೆ ಯಾರೇ ಹೊಸಾಗಿ ಜಾಯ್ನ್ ಆದರೂ ಕೂಡ ಅವರಿಗೆ ತರಬೇತಿ ಕೊಡುವಂಥದ್ದು ರ ಯಾವುದೇ ಒಬ್ಬ ರೈತನ ಅಕ್ಷಯ ಕಲ್ಪಕ್ಕೆ ಸೇರಿಸ್ಕೋಬೇಕು ಅಂದರೆ ಅವ್ರಿಗೆ ಏನೆಲ್ಲ ಮೇವನ ಬೆಳ್ಕೊಂಡ್ರೆ ಅನುಕೂಲ ಆಗುತ್ತೆ ಯಾವ ರೀತಿ ಕೃಷಿ ನ ಚಟುವಟಿಕೆಯಲ್ಲಿ ತೊಡಗಿದ್ರೆ ಅವ್ರಿಗೆ ಅನುಕೂಲ ಆಗುತ್ತೆ ಹೈನುಗಾರಿಕೆನೇ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿನ ನಮ್ಮ ಕಡೆಯಿಂದ ಸಿಗುತ್ತೆ ಹಾಗೆ ಈಗ ನಿಮ್ಮ ಸಂಸ್ಥೆ ನಾವು ಸೇರ್ಕೋಬೇಕು ಅಂತಂದರೆ ಏನೇನು ರೂಲ್ಸ್ಗಳು ಇರ್ತದೆ ಸರ್ ನಿಮ್ಮ ನೋಡಿ ರೈ ಯಾವುದೇ ಒಬ್ಬ ರೈತ ನಮ್ಮ ಅಕ್ಷಕಲ್ಪ ಸೇರ್ಕೋಬೇಕು ಅಂದರೆ ತುಂಬಾ ಸಿಂಪಲ್ ಅವ್ನಿಗೆ ಏನು ಏನು ತುಂಬಾ ಕಷ್ಟಪಡಬೇಕು ಅಂತ ಏನಿಲ್ಲ ನೋಡಿ ಹಸುಗಳನ್ನ ಕಟ್ಟು ಆಗಿಲ್ಲ ಹಸುಗಳನ್ನ ಒಂದು ಫೆನ್ಸ್ ಥರ ಮಾಡಿಕೊಂಡು ಹಸುಗಳ ಮುಂದೆ ಮೇವು ಮತ್ತು ನೀರಿರೋ ರೀತಿ ನೋಡ್ಕೋಬೇಕಾಗುತ್ತೆ ಇಪ್ಪತ್ನಾಲ್ಕು ಗಂಟೆ ಅದ್ರ ಜೊತೆಗೆ ಅವ್ನಿಗೆ ಬೇಕಾಗಿರೋ ಮೇವನ್ನ ಅವನ ಜಮೀನಲ್ಲಿ ಬೆಳ್ಕೋಬೇಕು ಅಷ್ಟೇ ಅವನ ಜಮೀನ ಸಾವಯವ ರೀತಿ ಮಾಡಿಕೊಂಡ್ರೆ ಸಾಕು ಬೇರೆ ಏನೂ ಕಷ್ಟಪಡೋವಂಥ ಅವಶ್ಯಕತೆ ಇಲ್ಲ ಅದು ಬೇ ಅವ್ನಿಗೆ ಬೇಕಾಗಿರೋ ತರಬೇತಿನ ನಾವು ಕೊಡ್ತೀವಿ ಅವನು ಲಾಸ್ ಆಗದೇ ಇರೋ ರೀತಿ ನಾವು ನೋಡ್ಕೋತೀವಿ ಅಕ್ಷಯಕಲ್ಪ ನೋಡ್ಕೊಳತ್ತೆ ರೈತನಿಗೆ ಯಾವ ರೀತಿ ಹೈನುಗಾರಿಕೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅನ್ನೋ ಮಾಹಿತಿನ ನಮ್ಮ ಕಡೆಯಿಂದ ಸಿಗುತ್ತೆ ನೋಡಿ ರೈತರಿಗೆ ನಾವು ತರಬೇತಿ ಕೊಡ್ತೀವಿ ಅಂತ ಹೇಳಿದೆ ಸೊ ನಾವು ಯಾವ ರೀತಿ ತರಬೇತಿ ಕೊಡ್ತೀವಿ ಏನಿರುತ್ತೆ ಈ ತರಬೇತಿನಲ್ಲಿ ಅಂದರೆ ನೋಡಿ ರೈತ ಹಸು ಇದ್ದಾನೆ ಹಸು ಸಾಕಬೇಕಾದ್ರೆ ಅನ್ನ ಕರೆದೇ ಕರಿತಾನೆ ಸೊ ಅನ್ನ ಕರಿಬೇಕಾದ್ರೆ ಯಾವ ರೀತಿ ಕರಿಬೇಕಾಗತ್ತೆ ಕರೀಲಿಲ್ಲ ಅಂದರೆ ಯಾ ಏನೆಲ್ಲ ಪ್ರಾಬ್ಲಮ್ ಏನೆಲ್ಲ ಕಷ್ಟಗಳಾಗತ್ತೆ ಕೆಚ್ಚಲ ಭಾವ ಸಮಸ್ಯನ ಯಾವ ರೀತಿ ತಡೆಗಟ್ಬೋದು ಅನ್ನೋದು ಮೊದಲಾಗಿ ರೈತರಿಗೆ ತಿಳಿಸ್ತೀವಿ ಯಾವ ರೀತಿ ಹಾಲನ್ನ ಕರಿಬೇಕಾಗುತ್ತೆ ಯಾವ ರೀತಿ ಮಷೀನಲ್ಲಿ ಹಾಲು ಕರಿಬೇಕಾಗತ್ತೆ ಇದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ಜೊತೆಗೆ ಏನೆಲ್ಲ ಮೇವ್ನ ಬಳಸಬೇಕಾಗತ್ತೆ ಏನೆಲ್ಲ ಮೇವನ ಬಳಸಿ ಹಸುಗಳಿಗೆ ಮೇವನ ಕೊಡಬೇಕಾಗತ್ತೆ ಯಾವ ರೀತಿ ಮೇವನ ಹಸುಗಳಿಗೆ ಕೊಡಬೇಕಾಗತ್ತೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ಜೊತೆಗೆ ಕರುಗಳನ್ನ ಯಾವ ರೀತಿ ಸಾಕಬೇಕಾಗತ್ತೆ ಕರುಗಳ್ನ ಯಾವ ರೀತಿ ಸಾಕಿದ್ರೆ ರೈತರಿಗೆ ಖಂಡಿತ ಅನುಕೂಲ ಆಗುತ್ತೆ ಯಾವ ರೀತಿ ಲಾಭ ಮಾಡ್ಬೋದು ಅದ್ರ ಬಗ್ಗೆ ಮಾಹಿತಿ ಸಿಗುತ್ತೆ ಜೊತೆಗೆ ಹಸುಗಳಲ್ಲಿ ತುಂಬ ಥರ ಒಂದಲ್ಲ ಎರಡಲ್ಲ ತುಂಬ ಥರ ಕಾಯಿಲೆಗಳಿದೆ ಒಂದು ಎಂಟು ಹತ್ತರಿಂದ ಹನ್ನೆರಡು ಥರ ಕಾಯಿಲೆಗಳಿದೆ ಆ ಕಾಯಿಲೆಗಳಿಗೆ ಬಂದಾಗ ರೈತರು ಏನು ಮಾಡಬೇಕು ಆ ಕಾಯಿಲೆಗಳು ಬರೋದಕ್ಕಿಂತ ಮುಂಚೆ ರೈತರು ಏನು ಮಾಡಬೇಕಾಗತ್ತೆ ಅದ್ರ ಬಗ್ಗೆ ಮಾಹಿತಿ ಸಿಗುತ್ತೆ ಸೊ ಏನೇನೆಲ್ಲ ಮೇವ್ನ ಬೆಳ್ಕೋಬೇಕಾಗತ್ತೆ ಯಾವ್ಯಾವ ಮೇವನ್ನ ಬೆಳ್ಕೊಂಡ್ರೆ ರೈತರಿಗೆ ಅನುಕೂಲ ಆಗುತ್ತೆ ಹೈನುಗಾರಿಕೆಯಲ್ಲಿ ಅದ್ರ ಬಗ್ಗೆ ಮಾಹಿತಿ ಸಿಗುತ್ತೆ ಜೊತೆಗೆ ಹಸುಗಳು ಯಾವುದೋ ಹೊಸ ಹಸುಗಳನ್ನ ತರೋಕೆ ಮಾರ್ಕೆಟಿಗೆ ಹೋಗಿರ್ತಾನೆ ಇಲ್ಲ ರೈ ಬೇರೆ ರೈತರ ಜೊತೆ ಹೋಗಿರ್ತಾನೆ ಯಾವ್ಯಾವ ರೀತಿ ಹಸುಗಳನ್ನ ತರಬೇಕಾಗತ್ತೆ ಹಸುಗಳನ್ನ ತರಬೇಕಾದ್ರೆ ಹೊಸದಾಗಿ ಖರೀದಿ ಮಾಡಬೇಕಾದ್ರೆ ಏನೇನೆಲ್ಲ ಗಮನಿಸಬೇಕಾಗತ್ತೆ ಅದ್ರ ಬಗ್ಗೆ ಮಾಹಿತಿ ಸಿಗುತ್ತೆ ಜೊತೆಗೆ ಈಗ ರೈತ ಶೆಡ್ ಮಾಡ್ತಾಯಿದ್ದಾನೆ ಮಷಿನ್ ಮಿಲ್ಕಿ ಮಷಿನ್ ತೊಗೊತಾ ಇದ್ದಾನೆ ಚಾಪಿಂಗ್ ಮಷಿನ್ ತೊಗೊತಾ ಇದ್ದಾನೆ ಯಾವ ರೀತಿ ಇರಬೇಕಾಗತ್ತೆ ಶೆಡ್ನ ಯಾವ ರೀತಿ ಕಟ್ಟಬೇಕಾಗತ್ತೆ ಯಾವ ರೀತಿ ಕಟ್ಟಿದ್ರೆ ಅನುಕೂಲ ಆಗುತ್ತೆ ಕಡಿಮೆ ವೆಚ್ಚದಲ್ಲಿ ಶೆಡ್ನ ಯಾವ ರೀತಿ ಕಟ್ಟಬೇಕು ಅದ್ರ ಬಗ್ಗೆ ಮಾಹಿತಿ ಸಿಗುತ್ತೆ ಜೊತೆಗೆ ಎಷ್ಟು ಮಿಲ್ಕಿ ಮಷಿನ್ ಬಳಸಿರ್ತಾನೆ ಚಾಪಿಂಗ್ ಮಷಿನ್ ಬಳಸಿರ್ತಾನೆ ಎಷ್ಟು ಎಚ್ ಪಿ ಮೋಟೋ ತಗೊಂಡ್ರೆ ಅನುಕೂಲ ಆಗುತ್ತೆ ಸೊ ಏನೆಲ್ಲ ಸಮಸ್ಯೆಗಳು ಬರುತ್ತೆ ಅದ್ರ ಬಗ್ಗೆ ಮಾಹಿತಿ ಸಿಗುತ್ತೆ ಜೊತೆಗೆ ರೈತ ಸಾವಯವ ರೀತಿ ಹೈನುಗಾರಿಕೆ ಮಾಡಬೇಕು ಅಂದರೆ ಏನೆಲ್ಲ ಮಾಡಬೇಕಾಗತ್ತೆ ಸರ್ಟಿಫಿಕೇಷನ್ ಯಾವ ರೀತಿ ಸಿಗುತ್ತೆ ಅವನಿಗೆ ಇದ್ರ ಬಗ್ಗೆ ಮಾಹಿತಿ ಸಿಗುತ್ತೆ ಸೊ ಇದ್ರ ಜೊತೆಗೆ ಎರಡು ದಿನ ತರಬೇತಿ ನಂತರ ಅವನಿಗೆ ಒಂದು ಸರ್ಟಿಫಿಕೇಶನ್ ಕೂಡ ಸಿಗುತ್ತೆ ಅದು ಅಕ್ಷಯ ಕಲ್ಪಗಳಿಂದ ಕೊಡ್ತೀವಿ ಅದು ಈ ಎಲ್ಲ ತರಬೇತಿ ಎರಡು ದಿನದಲ್ಲಿ ಕವರ್ ಆಗುತ್ತೆ ಈಗ ನಿಮ್ಮ ಸಂಸ್ಥೆಗೆ ನಾನು ಎರಡು ದಿನ ಬಂದು ವಿಸಿಟ್ ಕೊಟ್ಟರೆ ನೀವೆಲ್ಲ ಮಾಹಿತಿ ಕೊಟ್ಟರೆ ನಂಗೆ ಒಂದು ಸರ್ಟಿಫಿಕೇಟು ಕೊಟ್ಟರೆ ಓಕೆ ನೆಕ್ಸ್ಟ್ ಏನು ಪ್ರೊಸೀಜರ್ ಕೊಡ್ತೀರಾ ಸರ್ ನಿಮ್ಮ ಗೈಡ್ ಕೊಡ್ತೀರಾ ಖಂಡಿತ ನೋಡಿ ಇಲ್ಲಿ ತರಬೇತಿ ಬಂದು ತಗೊಂಡು ಹೋಗಿದ್ರಲ್ಲ ತಗೊಂಡು ಹೋದ್ಮೇಲೆ ನಿಮ್ಮ ನಮ್ಮಲ್ಲಿ ಎಕ್ಸ್ಟೆನ್ಷನ್ ಆಫೀಸರ್ ಅಂತ ಫೀಲ್ಡಲ್ಲಿ ಕೆಲಸ ಮಾಡ್ತಾರೆ ಅವರು ನಿಮ್ಮ ಜಮೀನಿಗೆ ಬರ್ತಾರೆ ನಿಮ್ಮ ಜಮೀನಿಗೆ ಬಂದು ನಿಮ್ಮಲ್ಲಿ ಶೆಡ್ ಯಾವ ರೀತಿ ಕಟ್ಟಿದ್ದೀರಾ ಶೆಡ್ ಯಾವ ರೀತಿ ದೊಡ್ಡದಾಗ ಏನಾದರೂ ಕಟ್ತಾ ಇದ್ದೀರಾ ಶೆಡ್ ಯಾವ ರೀತಿ ಏನಾದರೂ ಮಾಡಿಫೈ ಮಾಡಬೇಕು ಅಂದ್ಕೊಂಡಿದ್ದೀರಾ ಪ್ರತಿಯೊಂದು ಕೂಡ ಗಮನಿಸ್ತಾರೆ ಶೆಡ್ ಯಾವ ರೀತಿ ಮಾಡಬೇಕು ಹಸು ಅಥವಾ ಹಸುಗಳನ್ನ ಎಷ್ಟು ಕಟ್ಟಿದ್ರೆ ಅನುಕೂಲ ಆಗುತ್ತೆ ನಿಮ್ಮ ಪ್ಲಾನ್ ಏನು ಇವನ್ನೆಲ್ಲನೂ ಗಮನಿಸ್ಕೊಂಡು ಒಂದು ಐಡಿಯಾ ಕೊಡ್ತಾರೆ ಅದ್ರ ಬೇಸ್ ಮೇಲೆ ನೀವು ಶೆಡ್ನ ಕಟ್ಬೋದು ಯಾಕಂದ್ರೆ ನಮ್ಮಲ್ಲೇ ಸರ್ವಿಸ್ ಪರ್ಸನ್ ಬರ್ತಾರೆ ನೀವು ಏನಾದರೂ ಶೆಡ್ ಕಟ್ತೀರಾ ಅಂದರೆ ಅದಕ್ಕೆ ಬೇಕಾಗಿರೋ ಪ್ಲ್ಯಾನ್ ಕೂಡ ನಮ್ಮ ಕಡೆಯಿಂದನೇ ಸಿಗುತ್ತೆ ಶೆಡ್ ಪ್ಲ್ಯಾನಿಂಗ್ ಬಗ್ಗೆ ಮಾಹಿತಿ ಸಿಗುತ್ತೆ ಜೊತೆಗೆ ಹಸುಗಳನ್ನ ಏನೋ ಒಂದು ನಾಲ್ಕು ಐದು ಹಸುಗಳನ್ನ ಕಟ್ಟಿದ್ರೆ ಮುಂದಕ್ಕೆ ನಿಮ್ಮದು ಎಂಟರಿಂದ ಹತ್ತು ಹಸುಗಳನ್ನ ಸಾಕುವಂಥ ಪ್ಲಾನ್ ಇದೆ ಸೊ ಮುಂಚಿತವಾಗಿ ನಾನು ನಾನು ಏನೆಲ್ಲ ಮಾಡಬೇಕು ಅದ್ರ ಬಗ್ಗೆ ಮಾಹಿತಿ ಸಿಗುತ್ತೆ ನಮ್ಮ ಎಲ್ಲ ಕೂಡ ನಮ್ಮ ಎಕ್ಸ್ಟೆನ್ಷನ್ ಆಫೀಸರ್ಗಳು ನಿಮ್ಮನ್ನು ಫಾಲೋಅಪ್ ಮಾಡ್ತಾರೆ ಇಲ್ಲಿದ್ದ ಟ್ರೈನಿಂಗ್ ತಾಡೋದಾದ ಮೇಲೆ ನೋಡಿ ಏನೆಲ್ಲ ಸಿಗುತ್ತೆ ನಮ್ಮ ಅಕ್ಷಯ ಕಲ್ಪನೆ ಬರೀ ದುಡ್ಡು ಮಾತ್ರ ಸಿಗುತ್ತಾ ರೈತರಿಗೆ ದುಡ್ಡು ಮಾತ್ರ ಕೊಟ್ಟರೆ ಅನ್ವ್ಯ ಲಾಭ ಮಾಡೋಕ್ಕಾಗತ್ತ ಖಂಡಿತ ಇಲ್ಲ ರೈತರಿಗೆ ದುಡ್ಡಿನ ಜೊತೆಗೆ ದುಡ್ಡಿನ ಜೊತೆಗೆ ರೈತಿಗೆ ಬೇಕಾಗಿರೋ ಏನು ಸರ್ವಿಸ್ ಇದೆಯಲ್ಲ ಅದು ನಮ್ಮ ಕಡೆಯಿಂದ ಸಿಗುತ್ತೆ ಏನೆಲ್ಲ ಸಿಗುತ್ತೆ ಅಂದರೆ ಒಂದು ನೋಡಿ ಐನು ಯಾವುದೇ ಒಬ್ಬ ರೈತ ಹೈನುಗಾರಿಕೆ ಮಾಡ್ತಾ ಇದ್ದಾನೆ ಅಂದರೆ ಅವನಿಗೆ ವೆಟರ್ನರಿ ಸರ್ವಿಸ್ ಇದೆಯಲ್ಲ ಆ ಸರ್ವಿಸ್ ಸಿಗಲಿಲ್ಲ ಸರಿಯಾಗಿ ಅಂದರೆ ಖಂಡಿತ ಹೈನುಗಾರಿಕೆ ಲಾಭ ಮಾಡೋಕ್ಕೆ ಸಾಧ್ಯ ಇಲ್ಲ ಬರೀ ಆರು ತಿಂಗಳು ಹಾಕ್ಬಿಟ್ಟು ಆಮೇಲೆ ಎಷ್ಟೋ ಜನ ಮಾರಿರೋರು ಇದ್ದಾರೆ ಮುಖ್ಯವಾಗಿ ವೆಟರ್ನರಿ ಸರ್ವಿಸ್ ನಮ್ಮ ಕಡೆಯಿಂದ ಸಿಗುತ್ತೆ ಮಷೀನರಿ ಸರ್ವಿಸ್ ನಮ್ಮ ಕಡೆಯಿಂದ ಸಿಗುತ್ತೆ ಅವ್ರ ಮನೆ ಬಾಗ್ಲಲ್ಲಿ ಹಾಲನ್ನ ಲಿಫ್ಟ್ ಮಾಡ್ತೀವಿ ಪೇಮೆಂಟು ಡೈಲಿ ಬೇಸಿಸಲ್ಲಿ ಹೋಗುತ್ತೆ ಜೊತೆಗೆ ಹೈನುಗಾರಿಕೆಗೆ ಬೇಕಾಗಿರೋ ಎಲ್ಲ ತರಬೇತಿ ನಮ್ಮ ಕಡೆಯಿಂದ ಸಿಗುತ್ತೆ ಲೋನ್ ಫೆಸಿಲಿಟಿ ನಮ್ಮ ಕಡೆಯಿಂದ ಸಿಗುತ್ತೆ ಜೊತೆಗೆ ನಾನು ಆಗಲೇ ಹೇಳೋದನ್ನ ಹಿಂಡಿ ಅಂತೇಳಿ ಆ ಹಿಂಡಿನೂ ಕೂಡ ನಮ್ಮ ಕಡೆಯಿಂದ ಸಪ್ಲೈ ಮಾಡ್ತೀವಿ ಅವನು ಹೊರಗಡೆಯಿಂದ ಏನು ಕೊಟ್ಟು ಅಂತ ಅವಶ್ಯಕತೆ ಇಲ್ಲ ನಮ್ಮ ಉದ್ದೇಶ ಏನಪ್ಪಾ ಅಂದರೆ ರೈತರ ಖರ್ಚು ಉಳಿಬೇಕು ಸೊ ಅದಕ್ಕೆ ಬೇಕಾಗಿರೋ ಎಲ್ಲ ಥರ ತರಬೇತಿ ನಮ್ಮ ಕಡೆಯಿಂದ ಕೊಡ್ತೀವಿ ಮಾಡಿಸ್ಕೊಳ್ತೀರಾ ಸರ್ ಖಂಡಿತ ನೋಡಿ ಇವನ್ನೆಲ್ಲ ಪ್ರೋಟೋಕಾಲ್ಗೆ ರೈತ ಒಪ್ಪೇ ಒಪ್ಪಿದ್ದೇ ಆಯಿತು ಅಂದರೆ ಸೊ ಎಲ್ಲವನ್ನು ಫಾಲೋ ಮಾಡ್ತಾ ಇದ್ದಾನೆ ಅಂದರೆ ಖಂಡಿತ ಅವನು ಆ ಹಸುವಿನ ಅವನ ಹಾಲನ್ನ ಸ್ವೀಕರಿಸೋಕ್ಕಿಂತ ಮುಂಚೆ ಒಂದು ಅಗ್ರಿಮೆಂಟ್ ಅನ್ನು ಇದ್ದೇ ಇರುತ್ತೆ ಸೊ ಅಗ್ರಿಮೆಂಟ್ ಮಾಡಿಕೊಂಡು ಕೊಡ್ಲಿಕ್ಕೆ ಸ್ಟಾರ್ಟ್ ಅಗ್ರಿಮೆಂಟ್ ಇರುತ್ತೆ ನೋಡಿ ಮುಖ್ಯವಾಗಿ ಏನಪ್ಪಾ ಅಂದರೆ ನಮ್ಮ ಅಕ್ಷಯ ಕಲ್ಪಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಕಂಪ್ಲೀಟಾಗಿ ಎಷ್ಟು ಹಸುಗಳಿಗೆ ನಮ್ಮ ಅಕ್ಷಯ ಕಲ್ಪಕ್ಕೆ ಅಂತ ಅಂದ್ಕೊಂಡಿರ್ತಾನೋ ಅಷ್ಟು ಹಾಲನ್ನು ನಮಗೆ ಕೊಡಬೇಕಾಗತ್ತೆ ಬೇರೆ ಡೈರಿಗೆ ನಮ್ಮ ಹತ್ರ ಒಂದು ಹತ್ತು ಲೀಟ್ರು ಬೇರೆ ಹತ್ರ ಒಂದು ಇಪ್ಪತ್ತು ಲೀಟ್ರ್ ಕೊಡುವಂಥದ್ದು ಇರೋದಿಲ್ಲ ಕಂಪ್ಲೀಟಾಗಿ ಜೊತೆಗೆ ಅವ್ನಿಗೆ ಬೇಕಾದ ಮೇವನ ಅವನ ಜಮೀನಲ್ಲೇ ಬೆಳ್ಕೋಬೇಕು ಇದು ಈ ಎಲ್ಲ ಮಾಹಿತಿಗಳು ಆ ಅಗ್ರಿಮೆಂಟಲ್ಲಿ ಇರುತ್ತೆ ಅವ್ನು ಮಿಲ್ಕಿಂಗ್ ಮೆಷೀನ್ನೇ ಬಳಸಬೇಕಾಗತ್ತೆ ಜೊತೆಗೆ ಹಾಲನ್ನ ಕರಿಬೇಕಂದ್ರೆ ಎಷ್ಟೋ ವಿಧಾನಗಳಿದ್ದಾವೆ ಆ ವಿಧಾನಗಳೆಲ್ಲ ಫಾಲೋ ಮಾಡಿದ್ರೆ ಅವ್ನಿಗೆ ಶುದ್ಧವಾದ ಹಾಲು ಸಿಗುತ್ತೆ ಸೊ ಈ ಎಲ್ಲ ಪದಗಳು ಆ ಅಗ್ರಿಮೆಂಟ್ ಮಾಡ್ತಾರೆ ಸರ್ ಖಂಡಿತ ನೋಡಿ ಕೆಲವರು ನಡ್ಕೊಡ್ತಾರೆ ಖಂಡಿತ ಕೆಲವರು ನಡ್ಕೊಳ್ಳೋದಿಲ್ಲ ಸೊ ಮುಖ್ಯವಾಗಿ ಏನಪ್ಪಾ ಅಂದರೆ ರೈತರಿಗೆ ಬೇಕಾಗಿರೋ ತರಬೇತಿ ಇದೆಯಲ್ಲ ಆ ತರಬೇತಿ ಸಿಕ್ಕಿದ್ದೇ ಆಯಿತು ಅಂದರೆ ಖಂಡಿತ ನಡ್ಕೊಂಡೇ ನಡ್ಕೊತಾರೆ ರೈತರಿಗೆ ಗೊತ್ತಾಗಬೇಕು ಅಷ್ಟೇ ನಾನು ಎಲ್ಲಿ ಖರ್ಚು ಮಾಡ್ತಾ ಇದ್ದೀನಿ ಏನಕ್ಕೆ ನಾನು ಇಷ್ಟೆಲ್ಲ ಮಾಡಿದ್ರು ಲಾಸಲ್ಲಿದ್ದೀನಿ ಅದು ಗೊತ್ತಾಗಬೇಕು ಅದನ್ನು ನಮ್ಮ ಕಡೆಯಿಂದ ತಿಳುವಳಿಕೆನ ಕೊಡ್ತಾ ಹೋಗ್ತೀವಿ ಪ್ರತಿ ತಿಂಗಳು ನೋಡಿ ಸ್ಟಾರ್ಟಿಂಗ್ ಮಸ್ಟ್ ಅಷ್ಟೇ ಅಲ್ಲ ಪ್ರತಿ ತಿಂಗಳು ತರಬೇತಿನ ಅವನಿರೋ ಜಾಗದಲ್ಲಿ ಹೋಗಿ ಕೊಡ್ತೀವಿ ಅಂದರೆ ರೈತರು ಇರೋ ಜಾಗದಲ್ಲಿ ಹೋಗಿ ತರಬೇತಿನ ಕೊಡ್ತೀವಿ ನಾನು ಆಗಲೇ ಹೇಳಿದೆ ಸಾವಿರದ ಇನ್ನೂರು ರೈತರು ಇದ್ದಾನೆ ಅಂತೇಳಿ ಈ ಸಾವಿರದ ಇನ್ನೂರು ರೈತರು ಏನಪ್ಪ ಮಾಡ್ತಾರೆ ಅಂದರೆ ಅವರು ಉತ್ಪಾದನೆ ಮಾಡೋದಂಥ ಹಾಲನ್ನು ಒಂದು ಬಿ ಸಿಗೆ ಹೋಗ್ತೀವಿ ಅವರು ನಿಯರೆಸ್ಟ್ ಎಲ್ಲೋ ಇರೋದಿಯಲ್ಲ ಒಂದು ಎಪ್ಪತ್ತು ಬಿ ಎಮ್ ಸಿಗಳಿದ್ದಾವೆ ಐದು ಡಿಸ್ಟಿಕಲ್ಲಿದೆ ಒಂದು ಎಪ್ಪತ್ತು ಬಿ ಎಮ್ ಸಿ ಇದಾವೆ ಅವರು ಉತ್ಪಾದನೆ ಮಾಡೋಂಥ ಹಾಲು ನಿಯರೆಸ್ಟ್ ಬಿ ಎಮ್ ಸಿ ಅಲ್ಲಿ ಬಿ ಎಮ್ ಹೋಗುತ್ತೆ ಒಂದು ಚಿಲ್ಲಿಂಗ್ ಸೆಂಟರ್ ಅಷ್ಟೇ ಅದು ಅಲ್ಲಿಂದ ಎಲ್ಲ ಹಾಲು ಕೂಡ ನಮ್ಮ ಪ್ಲ್ಯಾಂಟಿಗೆ ಬರುತ್ತೆ ನಾವು ಟ್ರೈನಿಂಗ್ ಎಲ್ಲಪ್ಪ ಮಾಡ್ತೀವಿ ಆ ಬಿ ಎಮ್ ಸಿನಲ್ಲಿ ನಲ್ಲಿ ಮಾಡ್ತೀವಿ ಆ ಬಿ ಎಮ್ ಸಿಗೆ ಒಂದು ಹತ್ತು ಹತ್ತರಿಂದ ಹನ್ನೊಂದು ಜನ ಹಾಲು ಕೊಡ್ತಾರೆ ಅಂದ್ಕೊಳ್ಳಿ ಆ ಹತ್ತಿರ ಹತ್ತರಿಂದ ಹನ್ನೊಂದು ಜನ ರೈತರು ಕೂಡ ಆ ಬಿ ಎಮ್ ಸಿಗೆ ಬರ್ತಾರೆ ನಮ್ಮ ತರಬೇತಿ ಆ ಬಿ ಎಮ್ ಸಿನಲ್ಲಿ ನಲ್ಲಿ ಕೊಡ್ತೀವಿ ಸೊ ಯಾವ ರೀತಿ ಐನುಗಾರಿಕೆ ಮಾಡಿದ್ರೆ ಅನುಕೂಲ ಆಗುತ್ತೆ ರೈತರು ಏನೆಲ್ಲ ತಪ್ಪು ಮಾಡ್ತಾ ಇದ್ದಾರೆ ಯಾವ ರೀತಿ ಇಂಪ್ರೂವ್ ಮಾಡ್ಕೋಬೇಕಾಗತ್ತೆ ಯಾವ ರೀತಿ ಮೇವನ ಬೆಳ್ಕೋಬೇಕಾಗತ್ತೆ ಸೊ ಈ ರೀತಿ ಮಾಹಿತಿನ ನಾವು ಇಲ್ಲ ಅಷ್ಟೇ ಅಲ್ಲ ಇವನ್ ರೈತರ ಜಮೀನಲ್ಲೂ ಕೂಡ ಕೊಡ್ತಾ ಹೋಗ್ತೀವಿ ಸರ್ ಅವರು ಅದೇ ರೀತಿ ಫಾಲೋ ಮಾಡ್ತಾ ನಿಮ್ಮ ಇದ್ದೀವಿ ಖಂಡಿತ ಇದು ತುಂಬ ಚಾಲೆಂಜಿಂಗ್ ವರ್ಕ್ ಅದಕ್ಕೋಸ್ಕರ ಅಂತಲೇ ನಮ್ಮಲ್ಲಿ ಎಕ್ಸ್ಟೆನ್ಷನ್ ಆಫೀಸರ್ ಇಟ್ಟಿರ್ತಾರೆ ಪ್ರೊಕ್ಯೂರ್ಮೆಂಟ್ ಆಫೀಸರ್ ಇದಾರೆ ಲಾಜಿಸ್ಟಿಕ್ ಆಫೀಸರ್ ಇದಾರೆ ಜೊತೆಗೆ ವೆಟನೆಟ್ ಆಗ್ತಿದ್ದಾರೆ ಇದನ್ನೆಲ್ಲನೂ ನೋಡ್ಕೊಳ್ಳೋಕೆ ಇವರು ಕೆಲಸ ಮಾಡ್ತಾರೆ ಅವ್ರ ಕೆಲಸ ಏನಪ್ಪಾ ಅಂದರೆ ಪ್ರತಿನಿತ್ಯ ಫಾರ್ಮ್ನ ವಿಸಿಟ್ ಮಾಡುವಂಥದ್ದು ಸೊ ರೈತರು ಏನು ಮಾಡ್ತಾ ಇದ್ದಾರೆ ರೈತರು ಏನು ತಪ್ಪು ಮಾಡ್ತಾಯಿದ್ದಾರೆ ಅದನ್ನು ತಿಳಿಸಿ ತಿಳುವಳಿಕೆ ಕೊಟ್ಟು ಅದು ಅದನ್ನು ಫೋಟೋನ ತೊಗೊಂಡು ನಮ್ಮದೇ ಒಂದು ಓನ್ ಸಾಫ್ಟ್ವೇರ್ ಇದೆ ಪೀಡ್ ಸೆನ್ಸ್ ಅಂತೇಳಿ ಅಲ್ಲಿ ಅಪ್ಲೋಡ್ ಮಾಡ್ತಾರೆ ಈ ಡೇಟಾನ ಪ್ರತಿನಿತ್ಯ ನಮ್ಮ ಬ್ಯಾಕ್ ಎಂಡ್ ಟೀಮಲ್ಲಿ ಅದನ್ನು ನೋಡ್ತಾರೆ ಸೊ ಈ ರೀತಿ ಪ್ರತಿನಿತ್ಯ ನಮ್ಮ ಕಡೆಯಿಂದ ಅಬ್ಸರ್ವೇಷನ್ ಇದ್ದೇ ಇರುತ್ತೆ ಯಲ್ಲ ಸೊ ಅಕಸ್ಮಾತ್ ತಪ್ಪಿದ್ರು ಕೊಡ್ತಾ ಅಕಸ್ಮಾತ್ ತಪ್ಪಾಯ್ತು ಯಾಮರ್ಸಿದ್ರು ಪರವಾಗಿಲ್ಲ ಯಾಮರ್ಸಿದ್ರು ಅದನ್ನ ಗಮನಿಸಿದ್ದೇ ಆಯ್ತು ಅಂದ್ರೆ ನಮ್ಮ ಕಡೆಯಿಂದ ತಿಳುವಳಿಕೆನ ರೈತರಿಗೆ ಕೊಡುವಂತ ಕೆಲಸ ಹಾಗೆ ಆಗುತ್ತೆ ಖಂಡಿತ ನೋಡಿ ಖಂಡಿತ ಈ ರೀತಿ ಆಗಿದ್ದೇ ಆಯ್ತು ಅಂದ್ರೆ ಆ ರೈತನ ಇಮಿಡಿಯೇಟ್ ಆಗಿ ತೆಗಿಯುವಂತ ಕೆಲಸ ಆಗುತ್ತೆ ನೋಡಿ ಫಾರ್ ಎಕ್ಸಾಂಪಲ್ ನೋಡಿ ರೈತರಿಗೆ ಅಡಲ್ಟ್ರೇಷನ್ ಗೊತ್ತಲ್ವಾ ನಿಮಗೆ ಹತ್ತತ್ರ ಒಂದು ಒಂಬತ್ತರಿಂದ ಹತ್ತ ತರ ಅಡಲ್ಟ್ರೇಷನ್ ರೈತರು ಮಾಡ್ತಾರೆ ಹಾಲಿಗೆ ಯೂರಿಯಾ ಮಿಕ್ಸ್ ಮಾಡ್ಬೋದು ಹಾಲಿಗೆ ಶುಗರ್ ಮಿಕ್ಸ್ ಮಾಡ್ಬೋದು ಹಾಲಿಗೆ ನೀರು ಮಿಕ್ಸ್ ಮಾಡ್ಬೋದು ಎಷ್ಟೋ ರೀತಿ ಮಿಕ್ಸ್ ಮಾಡಿ ಹಾಲನ್ನ ಗಟ್ಟಿ ಮಾಡ್ಬೋದು ಹೌದಾ ಸೊ ಆ ಥರ ಮಿಕ್ಸ್ ಮಾಡಿದ್ದೇ ಆಯಿತು ಅಂದರೆ ನಾವಲ್ಲಿ ಅಡಲ್ಟ್ರೇಷನ್ ಟೆಸ್ಟ್ ಮಾಡೇ ಮಾಡ್ತೀವಿ ಅಲ್ಲಿ ಗೊತ್ತಾಗಿದ್ದೇ ಆಯಿತು ಅಂದರೆ ಆ ರೈತನ ಇಮ್ಮಿಡಿಯೇಟಾಗಿ ತೆಗೆದುಹಾಕ್ತಿವಿ ಇದು ಮುಂಚಿತವಾಗಿ ನಾವು ರೈತರಿಗೆ ತಿಳಿಸಿರ್ತೀವಿ ಸರ್ ನನ್ನ ಹತ್ರ ಹಾಂ ಇಲ್ಲ ಹಾಂ ಇದೆ ಮಾಡಬೇಕು ಹೌದು ಈ ರೀತಿ ಆದರೆ ಮುಖ್ಯವಾಗಿ ನೀವು ಜಮೀನಲ್ಲಿ ಮೇವನ ಮೊದಲನೇ ಮೊದಲನಾಗಿ ಬೆಳ್ಕೋಬೇಕಾಗತ್ತೆ ಬೆಳ್ಕೊಂಡ್ರಿ ಅದಕ್ಕೆ ಬೇಕಾಗಿರೋ ಹಸುಗಳನ್ನ ತರಬೇಕಾಗತ್ತೆ ಅದಕ್ಕೆ ಬೇಕಾಗಿರೋ ಮಿಲ್ಕಿಂಗ್ ಮಷಿನ್ ಅವನ್ನೆಲ್ಲ ತರಬೇಕಾಗತ್ತೆ ಸೊ ಇದನ್ನೆಲ್ಲ ಖರ್ಚು ಮಾಡ್ತೀನಿ ಅಂದ್ರೆ ಏನಿಲ್ಲ ಅಂದ್ರೆ ಒಂದು ಹಸುಗಳಿಗೆ ನೀವು ಈ ಬಂಡವಾಳ ಹಾಕ್ತೀನಿ ಅಂದ್ರೆ ಒಂದು ಲಕ್ಷ ಆಗಿ ಆಗುತ್ತೆ ಒಂದು ಮೂರಿಂದ ನಾಲ್ಕು ಹಸುಗಳನ್ನ ತರ್ತೀನಿ ಅಂದ್ರೆ ಆ ಮೂರು ಮೂರರಿಂದ ನಾಲ್ಕು ಲಕ್ಷ ಆಗಿ ಆಗುತ್ತೆ ಮಿಲ್ಕಿಂಗ್ ಮಷೀನು ಜೊತೆಗೆ ಒಂದು ಸ್ವಲ್ಪ ಶೆಡ್ನ ನೀಟಾಗಿ ಕಟ್ಕೋತೀನಿ ಒಂದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಅಥವಾ ಐವತ್ತು ಸಾವಿರದಲ್ಲಿ ಕಟ್ತೀನಿ ಅಂದ್ರೆ ಏನಿಲ್ಲ ಅಂದರೂ ನಿಮ್ಮ ಬಂಡವಾಳ ಹತ್ತತ್ರ ಐದು ಲಕ್ಷ ಇದ್ದೇ ಇರುತ್ತೆ ಐದು ಲಕ್ಷ ಇರುತ್ತೆ ಸೊ ಆ ಐದು ಲಕ್ಷನ ರಿಕವರ್ ಮಾಡಿ ಲಾಭ ಮಾಡ್ತೀನಿ ಅಂತ ಅಂದರೆ ನಿಮಗೆ ಏನಿಲ್ಲ ಅಂದ್ರೆ ಮಿನಿಮಮ್ ಅಂದ್ರೆ ಒಂದು ಏಳರಿಂದ ಎಂಟು ತಿಂಗಳು ಬೇಕಾಗುತ್ತೆ ಅಷ್ಟೇ ಅಷ್ಟೇ ತಿಂಗಳ ಏಳರಿಂದ ಎಂಟು ತಿಂಗಳು ಬೇಕಾಗುತ್ತೆ ಯಾಕಂದರೆ ನೋಡಿ ಐದು ಹಸು ನಾಲ್ಕು ಹಸು ಇತ್ತು ಅಂದರೆ ಒಂದು ಮೂರು ಮೂರು ಹಸುಗಳು ಹಾಲು ಕೊಡ್ತಾ ಇದ್ದಾವೆ ಅನ್ಕೊಳ್ಳಿ ಹಾಲಿನ ಇಳುವರಿ ಚೆನ್ನಾಗಿದೆ ಸೊ ಈ ಚೆನ್ನಾಗಿದೆ ಅಂದರೆ ಏನಿಲ್ಲ ಅಂದ್ರೆ ಒಂದು ಐವತ್ತರಿಂದ ಅರವತ್ತು ಸಾವಿರ ಲಾಭ ಮಾಡ್ತಾ ಬರ್ಬೋದು ಐವ ಐವತ್ತರಿಂದ ಅರವತ್ತು ಸಾವಿರ ಅವನ ಜಮೀನಲ್ಲಿ ಗಳಿಸ್ತಾ ಹೋಗ್ಬೋದು ಒಂದು ಹಸಿನಲ್ಲಿ ಎಷ್ಟು ಲೀಟರ್ ಹಾಲು ಬರ್ಬೋದು ನೋಡಿ ನಮ್ಮ ಪ್ರಕಾರ ಒಂದು ಹಸು ಸಾಕ್ತಾ ಇದ್ದಾನೆ ಅಂದರೆ ಯಾವುದೇ ಒಬ್ಬ ರೈತ ಮಿನಿಮಮ್ ಅಂದ್ರೆ ಅದೊಂದು ಇಪ್ಪತ್ತರಿಂದ ಇಪ್ಪತ್ತೈದು ಲೀಟ್ರು ಹಾಲು ಕೊಡುವಂಥದ್ದು ಆಗಿರಬೇಕು ಇಪ್ಪತ್ತರಿಂದ ಇಪ್ಪತ್ತೈದು ಲೀಟ್ರು ಒಂದು ದಿನಕ್ಕೆ ಕೊಡುವಂಥದ್ದು ಆಗಬೇಕು ಅಂತ ಖಂಡಿತ ನೋಡಿ ಮೂರು ಲೀಟ್ರ್ ಕೊಡ್ತವೆ ನಾಲ್ಕು ಲೀಟ್ರ್ ಕೊಡ್ತವೆ ಐದು ಲೀಟ್ರ್ ಕೊಡ್ತವೆ ಅಂತ ಹಸುಗಳನ್ನ ಕಟ್ಟಿ ಲಾಭ ಮಾಡಿ ಅಂತೇಳಿ ನಾವು ಖಂಡಿತ ಹೇಳಲ್ಲ ಕಟ್ಟದೇ ಕಟ್ತಾರೆ ಒಳ್ಳೆ ಹಸುಗಳನ್ನೇ ಕಟ್ಟೋಣ ಒಳ್ಳೆ ತಳಿಗಳನ್ನೇ ಕಟ್ಟೋಣ ಒಳ್ಳೆ ಹಾಲಿನ ಇಳುವರಿ ಕೊಡುವಂಥದ್ದನ್ನೇ ಕಟ್ಟೋಣ ಹಸುಗಳು ನೀವು ಕೊಡಿಸ್ತೀರಾ ಸರ್ ಖಂಡಿತ ನಮ್ಮಲ್ಲಿ ಅಕ್ಷಯಕಲ್ಪದ ರೈತರು ಇದಾರಲ್ಲ ಅವ್ರ ಕಡೆಯಿಂದ ಕೊಡಿಸುವಂತ ಕೆಲಸ ನಮ್ಮ ಕಡೆಯಿಂದ ಆಗುತ್ತೆ ನಾನು ಆಗ್ಲಿ ಹೇಳಿದೆ ನಮ್ಮಲ್ಲಿ ಎಕ್ಸ್ಟೆನ್ಷನ್ ಆಫೀಸರ್ಗಳು ಕೆಲಸ ಮಾಡ್ತಾ ಇರ್ತೀವಿ ಸೊ ನಿಮಗೆ ಹಸುಗಳು ಎಲ್ಲಿ ಸಿಗುತ್ತೆ ಎಷ್ಟು ಯಾವ ರೀತಿ ಸಿಗುತ್ತೆ ಎಲ್ಲ ಮಾಹಿತಿನೂ ಅವ್ರು ಕೊಡ್ತಾರೆ ಫೀಲ್ಡ್ ತುಂಬಾ ಜನ ಇದ್ದಾರೆ ಖಂಡಿತ ಆಲ್ಮೋಸ್ಟ್ನೂರಂದ ಏಳ್ನೂರು ರೈತರು ಒಳ್ಳೆ ಲಾಭ ಪಡೆಯೋರು ಇದ್ದಾರೆ ನೋಡಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಮ್ಮಲ್ಲೇ ಒಬ್ಬ ರೈತ ಮೂರು ನಾಲ್ಕು ಹಸ್ಗಳಿಂದ ಸ್ಟಾರ್ಟ್ ಮಾಡಿದ್ದು ಅವರು ತಿಂಗಳ ಆದಾಯ ಎಷ್ಟಿತ್ತು ಅಂದರೆ ಆ ಟೈಮಲ್ಲಿ ಬರೀ ಮೂವತ್ತು ಸಾವಿರ ಇತ್ತು ಇವಾಗ ಒಂದು ತಿಂಗಳ ಆದಾಯ ಎರಡೂವರೆ ಲಕ್ಷ ಇದೆ ಎರಡೂವರೆ ಲಕ್ಷ ಬರೀ ಎಷ್ಟು ಎಷ್ಟು ದಿನದಲ್ಲಿ ಎರಡೂವರೆ ವರ್ಷದಲ್ಲಿ ಎರಡೂವರೆ ವರ್ಷದಲ್ಲಿ ನೋಡಿ ಯಾಕಂದರೆ ಹೊರಗಡೆನೂ ನಾವು ಬಿಸ್ನೆಸ್ ಮಾಡ್ತೀವಿ ನೋಡಿ ಯಾವುದೋ ಒಂದು ಸಿಟಿನಲ್ಲಿ ತಿಪ್ಟೋಲ್ಲೇ ಅಂದ್ಕೊಳ್ಳಿ ತಿಪ್ಪೋಲ್ ಒಂದು ಅಂಗಡಿ ಹಾಕ್ತೀನಿ ಅಂಗಡಿಗೆ ಒಂದು ಮೂರು ನಾ ಮೂರು ನಾಲ್ಕು ಲಕ್ಷ ಬಂಡವಾಳ ಹಾಕ್ತೀನಿ ಇಲ್ಲಿ ನಮಗೆ ಕಸ್ಟಮರ್ ಬರಲಿ ಬರದೆ ಇಲ್ಲಿ ಬೆಳಗ್ಗೆ ಎಂಟು ಗಂಟೆಗೆ ಓಪನ್ ಮಾಡ್ತೀನಿ ಸಾಯಂಕಾಲ ಕಸ್ಟಮರ್ ಬರಲಿ ಇರಲಿ ಸಾಯಂಕಾಲ ಏಳು ಗಂಟೆ ಕ್ಲೋಸ್ ಮಾಡ್ತೀನಿ ಯಾಕಂದ್ರೆ ಅದು ಬಂಡವಾಳ ಹಾಕಿರ್ತೀನಿ ಯಾಕೆ ಕೃಷಿಗೆ ಬಂಡವಾಳ ಹಾಕಿರಲ್ವಾ ಇಲ್ಲೂ ಬಂಡವಾಳ ಹಾಕಿರ್ತೀನಿ ಯಾಕಂದ್ರೆ ಅದನ್ನು ಬಿಸ್ನೆಸ್ ಅಂತ ಯೋಚನೆ ಮಾಡ್ತೀನಿ ಹೊರತು ಇದನ್ನು ಬಿಸ್ನೆಸ್ ಅಂತ ಯೋಚನೆ ಮಾಡೋದಿಲ್ಲ ಹೌದಾ ಇದನ್ನು ಬಿಸ್ನೆಸ್ ಥರ ಯೋಚನೆ ಮಾಡಿದ್ದೇ ಆಯಿತು ಅಂದರೆ ಖಂಡಿತ ರೈತ ಲಾಭ ಮಾಡಬಹುದು ಒಂದು ಲೀಟ್ರಿಗೆ ಪ್ರೈಸ್ ಇಲ್ಲಿ ಆವರೇಜ್ ಆಗಿ ರೈತರು ಒಂದು ಮೂವತ್ತೇಳು ರೂಪಾಯಿಂದ ಮೂವತ್ತೆರಡು ರೂಪಾಯಿ ತಗೋತಾ ಇದ್ದಾರೆ ಸೊ ಒಂದು ಅದು ಒಂದು ಲೀಟರ್ ಉತ್ಪಾದನೆ ಮಾಡಲಿಕ್ಕೆ ಒಂದು ಲೀಟರ್ ಫ್ಯಾಟು ಎಸಿನ ಮೇಲೆ ರೇಟು ಡಿಪೆಂಡ್ ಆಗಿರುತ್ತೆ ರೈತರು ಇಲ್ಲಿ ಸೇರೋ ಸಂಖ್ಯೆ ಕಡಿಮೆ ಆಗಿದೆಯಾ ಇಲ್ಲೂ ಜಾಸ್ತಿ ಖಂಡಿತ ಇಲ್ಲ ವರ್ಷಕ್ಕೆ ಇಲ್ಲ ಇಲ್ಲ ಖಂಡಿತ ಅದು ಕೆಲಸ ಮಾಡೇ ಮಾಡ್ತೀವಿ ನೋಡಿ ಪ್ರತಿ ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ ರೈತರನ್ನ ಜಾಸ್ತಿ ಮಾಡಬೇಕು ನ ಜಾಸ್ತಿ ಮಾಡಬೇಕು ಅನ್ನೋದಲ್ಲ ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ ಕ್ವಾಲಿಟಿನ ಜಾಸ್ತಿ ಮಾಡಬೇಕು ಕ್ವಾಲಿಟಿನಲ್ಲಿ ಯಾವತ್ತೂ ಕಾಂಪ್ರಮೈಸ್ ಮಾಡಬಾರ್ದು ಅದು ನಮ್ಮ ಉದ್ದೇಶ ನಾವು ಸ್ಟಾರ್ಟ್ ಆದಾಗಿ ಯಾವ ರೀತಿ ಕ್ವಾಲಿಟಿನ ಇನ್ಶೂರ್ ಮಾಡ್ತಾ ಇದೀವೋ ಇವಾಗಲೂ ಕೂಡ ಕ್ವಾಲಿಟಿನ ಇನ್ಶೂರ್ ಮಾಡ್ತಾಯಿದ್ವಿ ಅದಕ್ಕಿಂತ ಹೆಚ್ಚಾಗಿದೆ ಹೊರತು ಕಮ್ಮಿ ಆಗಿಲ್ಲ ನಮ್ಮಲ್ಲಿ ನಮ್ಮ ಉದ್ದೇಶ ಏನಪ್ಪ ಅಂದರೆ ಪ್ರೊಕ್ಯೂರ್ಮೆಂಟ್ ಇವಾಗ ಏನೋ ಒಂದು ಎಪ್ಪತ್ತೆರಡು ಸಾವಿರ ಉತ್ಪಾದನೆ ಮಾಡ್ತಾ ಇದ್ವಿ ಒಂದು ದಿನಕ್ಕೆ ನಾಳಿಕೆ ಒಂದೂವರೆ ಲಕ್ಷ ಮಾಡಬೇಕು ಅನ್ನೋದು ಉದ್ದೇಶ ಅಲ್ಲ ನಮ್ಮದು ನಮ್ಮ ಉದ್ದೇಶ ಏನಪ್ಪ ಅಂದರೆ ಕ್ವಾಲಿಟಿನ ಇನ್ಶೂರ್ ಮಾಡಬೇಕು ಒಂದು ಲೀಟರ್ ಆಗಲಿ ಎಪ್ಪತ್ತು ಸಾವಿರ ಲೀಟರ್ ಆಗಲಿ ಕ್ವಾಲಿಟಿನ ಇನ್ಶೂರ್ ಮಾಡಬೇಕು ಸೊ ಆ ಉದ್ದೇಶದಿಂದ ನಾವು ಕೆಲಸ ಮಾಡ್ತಾ ಇದೀವಿ ಜಾಯ್ನ್ ಆಗ್ತಾ ಇರೋ ರೈತರುಗಳಿಗೆ ಖಂಡಿತ ಅವ್ರು ಕೇಳೋ ಡೌಟ್ಸ್ ಎಲ್ಲವೂ ಕೂಡ ನಾವು ಖಂಡಿತ ಕ್ಲಿಯರ್ ಮಾಡ್ತೀವಿ ಮುಖ್ಯವಾಗಿ ಏನಪ್ಪಾ ಅಂದರೆ ಅವರಿಗೆ ತಾಳ್ಮೆ ಇರಬೇಕು ಅವ್ರು ಏನೇ ಬೆಳಿತೀನಿ ಅಂದರೂ ಕೂಡ ತಾಳ್ಮೆ ಐದು ವಾರಕ್ಕೆಲ್ಲ ಅಷ್ಟೇ ಅಲ್ಲ ಕೃಷಿನಲ್ಲಿ ಅವ್ರಿಗೆ ತಾಳ್ಮೆ ಇರಬೇಕು ಆ ತಾಳ್ಮೆ ಈಗಿನ ಯಂಗ್ ಫಾರ್ಮರ್ಸ್ ಇದಾರಲ್ಲ ಅವರಲ್ಲಿ ಇಲ್ಲ ಅದಕ್ಕೋಸ್ಕರ ಏನಪ್ಪ ಅಂದರೆ ತುಂಬ ಜನ ನೋಡಿ ಯೂಟ್ಯೂಬಲ್ಲಿ ಐದು ಹಸುಗಳನ್ನ ಸಾಕಿ ಒಂದು ಲಕ್ಷ ಗಳಿಸಿದ ರೈತ ಅಂತೇಳಿ ಯೂಟ್ಯೂಬ್ನಲ್ಲಿ ಹಾಕ್ತಾರೆ ಅದನ್ನು ಕೆಲವರು ನೋಡ್ಬಿಟ್ಟು ಓ ನಾನು ಹಸುಗಳನ್ನ ಸಾಕ್ತಿರಿ ನಾನು ಬಂಡವಾಳ ಹಾಕ್ತೀನಿ ಅಂತೇಳ್ಬಿಟ್ಟು ಐದರಿಂದ ಹತ್ತು ಹತ್ತು ಲಕ್ಷ ಬಂಡವಾಳ ಹಾಕ್ಬಿಟ್ಟು ಸ್ಟಾರ್ಟ್ ಮಾಡ್ತಾರೆ ಒಂದು ಆರು ತಿಂಗಳು ಅಷ್ಟೇ ಆರು ತಿಂಗಳು ಹಸುಗಳನ್ನ ಸಾಕ್ತಾರೆ ಕಷ್ಟಪಟ್ಟು ಆಮೇಲೆ ಏನು ಮಾಡ್ತಾರೆ ಇದರಲ್ಲಿ ಲಾಭ ಮಾಡೋಕ್ಕಾಗಲ್ಲ ಅಂತ ಎಲ್ಲನೂ ಮಾರ್ಬಿಟ್ಟು ಬೇರೆ ಬಿಸ್ನೆಸ್ಗೆ ಹೋಗ್ತಾರೆ ಈ ರೀತಿ ಮಾಡಿದ್ದೆ ಆಯಿತು ಅಂದರೆ ಖಂಡಿತ ಲಾಭ ಮಾಡೋಕೆ ಸಾಧ್ಯ ಇಲ್ಲ ಮುಖ್ಯವಾಗಿ ಏನಪ್ಪ ಅಂದರೆ ಅವನಿಗೆ ತಾಳ್ಮೆ ಇರಬೇಕು ತಾಳ್ಮೆ ಇರಬೇಕು ಜೊತೆಗೆ ಸರಿಯಾದ ರೀತಿ ಮಾಹಿತಿ ಇರಬೇಕು ಮಾಹಿತಿ ಇದ್ದಿದ್ದೇ ಆಯಿತು ಅಂದರೆ ಖಂಡಿತ ಲಾಭ ಮಾಡ್ಬೋದು ಒಬ್ಬ ಯುವ ರೈತ ಮಾಡ್ತೀನಿ ಸರ್ ಸರ್ ಏನು ನೋಡಿ ಮುಖ್ಯವಾಗಿ ಯಾವುದೇ ಒಬ್ಬ ರೈತ ಶುರು ಮಾಡ್ತಾನೆ ಅಂದರೆ ಮುಖ್ಯವಾಗಿ ಹಸುಗಳು ಆರೋಗ್ಯನ ಯಾವ ರೀತಿ ಕಾಪಾಡ್ಕೋಬೇಕು ಆರೋಗ್ಯ ನೀವು ಆರೋಗ್ಯ ಹಸುವಿನ ಆರೋಗ್ಯ ಕಾಪಾಡ್ತು ಅಂದರೆ ಆಲಿನ ಬಗ್ಗೆ ತಲೆ ಕೆಡ್ಸ್ಕೊಬೇಕು ಯಾಕಂದ್ರೆ ರೈತರು ಮೇವಿ ಎಷ್ಟು ಖರ್ಚು ಮಾಡ್ತಾ ಅಷ್ಟೇ ಟ್ರೀಟ್ಮೆಂಟ್ಗೂ ಖರ್ಚು ಮಾಡ್ತಾ ಇದ್ರೆ ಹಸುಗಳ ಆರೋಗ್ಯ ಸರಿಯಾಗಿ ನೋಡ್ಕೊತಾ ಇಲ್ಲ ಹಸುಗಳ ಆರೋಗ್ಯ ಚೆನ್ನಾಗಿ ನೋಡ್ಕೋಬೇಕು ಅಂದರೆ ವರ್ಷ ಪೂರ್ತಿ ಮೇವಿನ ಬೆಳ್ಕೋಬೇಕು ಆ ವರ್ಷ ಪೂರ್ತಿ ಒಂದೇ ರೀತಿ ಮೇವ್ನ ಕೊಡ್ತಾ ಹೋಗಬೇಕು ನೋಡಿ ಏನಾಗುತ್ತೆ ಹಳ್ಳಿ ಕಡೆ ಬೇಸಿಗೆನಲ್ಲಿ ಬರೀ ಒಣಮೇವು ಸಿಗುತ್ತೆ ಒಣಮೆ ಕೊಡೋವಂಥದ್ದು ಏನು ಮಳೆಗಾಲದಲ್ಲಿ ಮತ್ತು ಚಳಿಗಾಲದಲ್ಲಿ ಹಸು ಮೇವು ಸಿಗುತ್ತೆ ಬರೀ ಹಸಿರು ಮೇವನ ಕೊಡುವಂಥದ್ದು ಈ ರೀತಿ ಮಾಡಿದ್ದೇ ಆಯಿತು ಅಂದರೆ ಏನಾಗುತ್ತೆ ಹಸುವಿನ ಆರೋಗ್ಯದಲ್ಲಿ ಏರುಪೇರು ಆಗುತ್ತೆ ಏರುಪೇರು ಆಗಿದ್ದೇ ಆಯಿತು ಅಂದರೆ ಹಸುವಿನ ಹಾಲಿನ ಇಳುವಿನಲ್ಲಿ ಹೊಡ್ತಾ ಬೀಳುತ್ತೆ ಆ ಹಾಲಿನ ಇಳುವರಿ ಅಷ್ಟೇ ಅಲ್ಲ ಈಟಿಗೆ ಬಂದಾಗ ಸೆಮನ್ಸ್ ಕೊಡಿಸಲು ಗರ್ಭದಸ್ಥಲ್ಲ ಈಟಿ ಕೆಲವು ಈಡ್ ಸಿಂಪ್ಟಮ್ಸ್ ಸರಿಯಾಗಿ ತೋರಿಸಲ್ಲ ಕರು ಹಾಕೋ ಟೈಮಲ್ಲಿ ಶತ್ತ ಬೀಳಲ್ಲ ಈ ಥರ ಎಲ್ಲ ಸಮಸ್ಯೆಗಳು ಶುರುವಾದಾಗ ಏನಾಗುತ್ತೆ ರೈತ ಟ್ರೀಟ್ಮೆಂಟಿಗೆ ಖರ್ಚು ಮಾಡ್ತಾ ಹೋಗ್ತಾನೆ ಖರ್ಚು ಮಾಡಿದ್ದೇ ಜಾಸ್ತಿ ಆಯ್ತಾ ಹೋಯ್ತು ಅಂದರೆ ಖಂಡಿತ ಲಾಭ ಮಾಡೋಕ್ಕೆ ಸಾಧ್ಯ ಇಲ್ಲ ಸಿ ಹಸುವಿನ ಆರೋಗ್ಯ ಚೆನ್ನಾಗಿರಬೇಕು ಆದ್ರೂ ನೋಡ್ಕೋಬೇಕು ಅದು ನೋಡ್ಕೊಳಕ್ಕೆ ಏನೆಲ್ಲ ಮಾಹಿತಿ ನನಗೆ ಹೈನುಗಾರಿಕೆ ಬರ್ತೀನಿ ಅಂದರೆ ಇದು ಹಸುಗಳ ಆರೋಗ್ಯ ಮೇನು ಕಲ್ತ್ಕೋಬೇಕು ಕಲ್ತ್ಕೋಬೇಕು ತಿಳ್ಕೋಬೇಕು ತಿಳ್ಕೋಬೇಕು ನೆಕ್ಸ್ಟ್ ಸರ್ ಬಗ್ಗೆ ಹಸುವಿನ ಆರೋಗ್ಯ ಮುಖ್ಯ ಅದ್ರ ಜೊತೆಗೆ ಮೇವ್ ಇದೆಯಲ್ಲ ಆ ಮೇವನ್ನ ಯಾವ್ಯಾವ ರೀತಿ ಮೇವನ್ನ ಬೆಳ್ಕೋಬೇಕಾಗತ್ತೆ ಯಾವ್ಯಾವ ಮೇವನ್ನ ಬೆಳ್ಕೊಂಡ್ರೆ ಅನುಕೂಲ ಆಗುತ್ತೆ ಮೇವನ್ನ ನಾವೇನು ಹೇಳ್ತೀವಿ ಎಂಟರಿಂದ ಹತ್ತು ಮೇವುಗಳನ್ನ ಹೇಳ್ತೀವಿ ಎಲ್ಲರೂ ಬೆಳ್ಕೋಬೇಕಾ ಅವಶ್ಯಕತೆ ಇಲ್ಲ ಹೈನುಗಾರಿಕೆಗೆ ಪ್ರತಿನಿತ್ಯ ಹಸುಗಳನ್ನ ಫೀಡ್ ಹಸುಗಳಿಗೆ ಫೀಡ್ ಮಾಡೋಕ್ಕೆ ಏನೆಲ್ಲ ಮೇವನ್ನ ಬೆಳ್ಕೋಬೇಕು ಅವು ಮೇಳ್ಕೊಂಡು ಬೆಳ್ಕೊಂಡ್ರೆ ಸಾಕು ಹಸುರ ಮೇವಾಗಿ ಯಾವ ಬೆಳ್ಕೋಬೇಕು ನಾವು ಹೇಳ್ತೀವಿ ಹಸುರಮೇವವಾಗಿ ನೇಪೇರನ್ನ ಬೆಳ್ಕೊಳ್ಳಿ ಎಸ್ಪೆಷಲಿ ಸೂಪರ್ ನೀಪೇರನ್ನ ಬೆಳ್ಕೊಳ್ಳಿ ಕುಂಭ ನೇಪೇನ ಬೆಳ್ಕೊಳ್ಳಿ ಅಂತ ಹೇಳ್ತೀವಿ ಆ ನೀಪೇನ ಬೆಳ್ಕೋಬೇಕಾಗತ್ತೆ ಒಣಮೇವಾಗಿ ರಾಗಿ ನಿಮ್ಮಲ್ಲೇ ಬೆಳೀತಿದ್ರೆ ಪರವಾಗಿಲ್ಲ ಹೊರಗಡೆ ಕ ಕೊಟ್ಟು ತರುವಂಥದ್ದು ಬೇಡ ಅದ್ರ ಬದಲಾಗಿ ನೀಪೇರ್ನ ಬೆಳ್ಕೊಳ್ಳಿ ಬಿ ಎನ್ ಎಚ್ ಲೆವೆನ್ ಅಂತ ಕಡ್ಡಿ ಬರುತ್ತೆ ಬಿ ಎಚ್ ಫೋರ್ಟೀನ್ ಅಂತ ಬರುತ್ತೆ ಆ ಕಡ್ಡಿಗಳನ್ನ ಬೆಳ್ಕೊಂಡು ಅದನ್ನೇ ನೆರಳಲ್ಲಿ ಒಣಗಿಸಿ ಚಾಪ್ ಮಾಡಿ ಇಟ್ಕೊಳ್ಳಿ ನಿಮ್ಮ ಒಡಮೆವು ಆಗುತ್ತೆ ಸೈಲೇಜ್ಗೆ ನಿಮ್ಮ ಮೆಕ್ಕೆಜೋಳನ ಬೆಳ್ಕೊಳ್ಳಿ ಸೊ ಈ ರೀತಿ ಮಾಡ್ಕೊಂಡಿದ್ದೆ ಆಯಿತು ಅಂದರೆ ರೈತ ಲಾಭ ಮಾಡ್ಬೋದು ಜೊತೆಗೆ ಅವ್ನು ಕು ಖುಷಿಯಾಗಿರ್ಬೋದು ವರ್ಷ ಪೂರ್ತಿ ತಲೆ ಕೆಡಿಸ್ಕೋದಿರೋದಿಲ್ಲ ರೈತರು ತುಂಬಾ ತಪ್ಪುಗಳನ್ನ ಮಾಡ್ತಾಯಿದ್ದಾರೆ ಹೈನುಗಾರಿಕೆಯಲ್ಲಿ ಆ ತಪ್ಪುಗಳನ್ನ ಕಮ್ಮಿ ಮಾಡಬೇಕು ಅಂದರೆ ಅಕ್ಷಯ ಕಲ್ಪಗೆ ಭೇಟಿ ಕೊಡಿ ರೈತರಿಗೆ ಬೇಕಾಗಿರೋ ಎಲ್ಲ ರೀತಿ ಮಾಹಿತಿನ ಹೈನುಗಾರಿಕೆ ಬೇಕಾಗಿರೋ ಎಲ್ಲ ರೀತಿ ಮಾಹಿತಿನ ನಮ್ಮ ಕಡೆಯಿಂದ ಕೊಡ್ತೀವಿ ಸೊ ಅವರು ಮುಖ್ಯವಾಗಿ ಏನಪ್ಪಾ ಅಂದರೆ ಖರ್ಚುನ ಕಮ್ಮಿ ಮಾಡ್ಕೋಬೇಕು ಆ ಖರ್ಚು ಕಮ್ಮಿನ ಮಾಡ್ಕೋಬೇಕು ಅಂದರೆ ಅದು ಸರಿಯಾದ ರೀತಿ ತರಬೇತಿ ಸಿಗಬೇಕು ಅದು ನಮ್ಮ ಕಡೆಯಿಂದ ಖಂಡಿತ ಸಿಗುತ್ತೆ ಒಂದಿನ ವಿಸಿಟ್ ಮಾಡಿ ತರಬೇತಿ ಪಡ್ಕೊಳ್ಳಿ ಹೈನುಗಾರಿಕೆಯಲ್ಲಿ ಲಾಭ ಮಾಡಿ ಅಂತ ನಾನು ಹೇಳಿ ಬಯಸೇನೆ